ದ್ವಿಚಕ್ರ ವಾಹನದಲ್ಲಿ ಗಾಂಜಾ ಸಾಗಾಟ ಮಾಡ್ತಾ ಇದ್ದ ಓರ್ವನನ್ನ ಬೆಳ್ತಂಗಡಿ ಪೊಲೀಸರು ಬಂಧಿಸಿದ ಘಟನೆ ಬೆಳ್ತಂಗಡಿ ತಾಲೂಕಿನ ಕಡಿಯ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಪರಪ್ಪುವಿನಲ್ಲಿ ನಡೆದಿದೆ ಬಂಧಿತ ಆರೋಪಿಯನ್ನ ಬೆಳ್ತಂಗಡಿ ತಾಲೂಕಿನ ಇಳಂತಿಲ ಗ್ರಾಮದ ನೇಜಿಕಾರು ಅಂಬೊಟ್ಟು ನಿವಾಸಿ ಮಹಮ್ಮದ್ ಶಾಫಿ ಯಾನೆ ನೇಜಿಕ್ಕಾರು ಶಾಫಿ ಎಂದು ತಿಳಿದು ಬಂದಿದೆ ಬೆಳ್ತಂಗಡಿ ತಾಲೂಕು ಕಡಿಯ ಗ್ರಾಮದ ಪರಪ್ಪು ಎಂಬಲ್ಲಿ ವಾಹನ ತಪಾಸಣೆಯನ್ನ ಇದ್ದಾಗ ಉಪ್ಪಿನಂಗಡಿ ಕಡೆಯಿಂದ ಗುರುವಾಯನಕೆರೆ ಕಡೆಗೆ ತೆರಳುತ್ತಾ ಇದ್ದ ದ್ವಿಚಕ್ರ ವಾಹನವನ್ನ ನಿಲ್ಲಿಸುವಂತೆ ಸೂಚನೆಯನ್ನ ನೀಡಿದ್ದಾರೆ ಬಳಿಕ ದ್ವಿಚಕ್ರ ವಾಹನವನ್ನ ಪರಿಶೀಲಿಸಿದಾಗ ಕಾಕಿ ಬಣ್ಣದ ನಿಂದ ಕವರ್ ಮಾಡಿರುವ ಬಾಕ್ಸ್ನಲ್ಲಿ ಅಂದಾಜು ರೂಪಾಯಿ ಎಪ್ಪತ್ತೊಂದು ಸಾವಿರದ ಒಂಬೈನೂರ ಇಪ್ಪತ್ತೈದು ಮೌಲ್ಯದ ಎರಡು ಕೆಜಿ ಐವತ್ತೈದು ಗ್ರಾಂ ಗಾಂಜಾ ಪತ್ತೆಯಾಗಿದೆ ಏನೋ ಗಾಂಜಾ ಸಾಗಿಸ್ತಾ ಇದ್ದ ಬೋರ್ವ ಪೆಡ್ಲರ್ ಸಹಿತ ಗಾಂಜಾ ಹಾಗೂ ದ್ವಿಚಕ್ರ ವಾಹನವನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ